ಸರ್ ರಾಮಲಲ್ಲಾ ಮೂರ್ತಿ ಇನ್ನ ಲೋಕಾರ್ಪಣೆ ಆಗಿಲ್ಲ, ನಾಳೆ ಆಗುತ್ತೆ ಅಂದಂಗಿದ್ರೆ ನೀವ್ ಆಗ್ಲೇ ಹೇಳಿದ್ರಿ ಒಂಥರ ಸಿನಿಮಾ ತೆಗ್ದಂಗೆ ಅಂತ. ಸೊ ನಾಳೆ ನಿಮ್ದು ರಿಲೀಸ್ ಇದೆ, ಇವತ್ ನೈಟ್ ನಿಮ್ಗೆ ನಿಜವಾಗ್ಲೂ ನಿದ್ದೆ ಬಂತ? ಅವತ್ತು 7 ತಿಂಗಳಿಂದ ನಿದ್ದೆ ಬಂದಿಲ್ಲ, ನೀವು ಒಂದ್ ನೈಟ್ ಕೇಳ್ತಾ ಇದೀರ. 7 ತಿಂಗಳು ಮಲ್ಗ ನಿದ್ದೆ ಬರ್ತಿರ್ಲಿಲ್ಲ ನಮ್ಗೆ. ಏನ್ ಮಾಡ್ಬೇಕು ಇವತ್ ವಿಗ್ರಹ ಹಿಂಗೆ, ನಾಳೆ ಏನ್ ಮಾಡ್ಬೇಕಪ್ಪ, ಇದೇ ಯೋಚನೆ. ಯೋಚನೆ ಮಾಡಿ ಮಾಡಿ ಮಲಗಿದ್ರು ಕನ್ಸಲ್ಲೂ ಕೆಲಸ ಮಾಡ್ತಿರ್ತೀವಿ. ಸೊ ಸರಿಯಾಗಿ ನನಗೆ 7 ತಿಂಗಳು ನೆಮ್ಮದಿಯಾಗಿ ನಿದ್ದೆ ಮಾಡೋ ನೆನಪೇ ಇಲ್ಲ ಸರ್. ಇನ್ನೊಂದು ದಿವಸನು ಅಷ್ಟೇ, ಒಂದು 15 ದಿವಸ. ಫಸ್ಟ್ ಆಫ್ ಆಲ್ ನನಗೆ December 29 ಮೂರ್ತಿ ನಂದು ಫೈನಲೈಸ್ ಆಯ್ತು ಅಂತ ಗೊತ್ತಾಯ್ತು. ಆಗ್ಲೇ ನಿದ್ದೆ ಬರಲಿಲ್ಲ. January 22 ನೋಡಿ, ಅಲ್ಲಿ ಆಗ್ಲೇ ಒಂದು 22 ದಿನ ನಿದ್ದೆನೇ ಇಲ್ಲ. ಹೆಂಗಪ್ಪ ಜನ ಏನ್ ಅನ್ಕೋತಾರೋ, ಈಗ ಮಾಡ್ಬಿಟ್ಟಿದೀವಿ ಹೇಗೆ ಏನಂತಾರೆ, ಈ ತರ ಒಂದು ಒಳಗಡೆ ತುಂಬಾ ಭಯ ಇತ್ತು. ಬಟ್ ಸೆಲೆಕ್ಟ್ ಆಯ್ತು ಅಂದ್ಕೂಡ್ಲೆ ಖುಷಿನೂ ಆಗ್ಲಿಲ್ಲ ಜಾಸ್ತಿ ನನಗೆ. ಜಾಬ್ ನಂತರ ಈ ಒಂದು ಗಾಬರಿನೇ ಜಾಸ್ತಿ ಆಗ್ಬಿಡ್ತು ನಮ್ಗೆ, ಹೆಂಗೆ ಜನ ಹೆಂಗೆ ತಗೊಂತಾರೆ ಇದನ್ನ. ಯಾಕಂದ್ರೆ ಮೊದ್ಲೆಲ್ಲ ವಿಗ್ರಹ ಇದೆ, ಇದು ಅದೇ ತರ ಇದೆ, ಆ ತರ ಏನಿಲ್ಲ ಇಲ್ಲಿ, ಇದು ಹೊಸದ್ ಇದು. ಅದಕ್ಕೆ ತುಂಬಾ ಒಂದು ನಿದ್ದೆ ಬರ್ತಿರ್ಲಿಲ್ಲ, ಟೆನ್ಷನ್ ಆಗ್ತಿತ್ತು. ಇಡೀ ಪ್ರಪಂಚ ಕಾಯ್ತಾ ಇದೆ, ಸೆಲೆಬ್ರೇಟ್ ಮಾಡ್ತಾ ಇದೆ, ನಾ ಮಾತ್ರ ಒಂದ್ ರೂಮಲ್ಲಿ ಕುತ್ಕೊಂಡು ಸುಮ್ನೆ. ಮೀಡಿಯಾದವ್ರು ತುಂಬಾ ಹುಡುಕ್ತಿದ್ರು ನನ್ನ, ಅವ್ರ ಕೈಗೂ ಸಿಕ್ತಿರ್ಲಿಲ್ಲ. ಸೊ ರೂಮ್ ಒಂದ್ 4 ಗೋಡೆ ಮಧ್ಯದಲ್ಲಿ ಆರಾಮಾಗಿ ಕೂತಿದ್ದೆ. ಆಕ್ಚುಲಿ ನೀವು ಇನ್ನೂ ತಪ್ಪಿಸ್ಕೊತಿದ್ದೀರಂತೆ, ನಿಮ್ಮಲ್ಲಿ ಕಂಪ್ಲೇಂಟ್ ಇದೆ. ಈಗ ಆಲ್ರೆಡಿ ನಾನು ಬಂದಾಗಲೇ ನಿಮ್ಗೆ ಕಡಿಮೆ ಫೋನ್ ಬಂದಿಲ್ಲ, ಎಲ್ಲಾನು ಕಟ್ ಕಟ್ ಕಟ್. ಒಂದ್ ದಿನಕ್ಕೆ ಎಷ್ಟು ಫೋನ್ ಬರುತ್ತೆ ಸರ್ ಅಂದಾಜು? ಸರ್ ಆವರೇಜ್ 2-3 ನಿಮಿಷಕ್ಕೆ ಒಂದು ಕಾಲ್ ಬರ್ತಾನೆ ಇರುತ್ತೆ. ಅಪ್ಪ ಅವರು ಏನಂತಾರೆ, ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಸರ್ ಇದನ್ನ? ಏನ್ ಫೋನ್ ಇತ್ತಲ್ಲ ಅಷ್ಟೇ. ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಸರ್, ಕೆಲವೊಂದು ಒತ್ತಡಗಳು, ಇನ್ಫ್ಲೂಯೆನ್ಸ್ ಇದೆಲ್ಲ ಬರುತ್ತೆ. ಈಗಲೂ ಯಾರೋ ಬಂದ್ರು, ರೀಚ್ ಮಾಡೋರು ಹೇಗಾದ್ರು ರೀಚ್ ಮಾಡ್ತಾರೆ. ನೀವ್ ಒಂದಂಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ರೀಚ್ ಮಾಡ್ತಾರೆ ನನ್ನ, ಇಲ್ಲ ಅಂದ್ರೆ ಇಲ್ಲಿ ಲೋಕಲ್ ಪೊಲಿಟಿಷಿಯನ್ಸ್ ಇಟ್ಕೊಂಡು ರೀಚ್ ಮಾಡ್ತಾರೆ. ಸೊ ತುಂಬಾ VIP ಕಾಲ್ ನಾನು ಏನು ಮಾಡ್ಲಿಕ್ಕೆ ಆಗಲ್ಲ. ಆ ರೀತಿ ಇದ್ದಾಗ ಅವ್ರು ಹೇಗಾರ ಮಾಡಿ ರೀಚ್ ಮಾಡಿ ನಂಗೆ ಗೊತ್ತು ಬರ್ತಾರೆ ಹೆಂಗಾರು ಅಂತ. ಬಟ್ ಆದಷ್ಟು ಮಧ್ಯೆ ಫ್ರೀದ ಕಾಲ್ ತಗೊಂತೀನಿ, ರಿಪ್ಲೈ ಮಾಡ್ತೀನಿ. ಇದಕ್ಕೆ ನನ್ನ ವೈಫ್ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ, ಇನ್ನೊಂದಿಬ್ರು ನನ್ನ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್. ಸೊ ಅವ್ರದ್ದು ಹೆಲ್ಪ್ ತಗೊಂಡಿದೀನಿ ನಾನು, ನಿಮ್ ಬಬ್ಲು ಅವ್ರದ್ದು ಹೆಲ್ಪ್ ತಗೊಂಡೆ. ಹೌದು ಸರ್, ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಟ್ಕೊಂಡು ನನ್ನ ಹತ್ರ ಹೇಗಾರು ಮಾಡಿ ರೀಚ್ ಮಾಡ್ತಾರೆ. ಸೊ ಈ ಟೈಮ್ ಹಂಗೆ ಬಿಟ್ಬಿಟ್ಟಿದೀನಿ, ಇದು ಹೇಗೆ ಹೋಗುತ್ತೆ ಹೋಗಲಪ್ಪ, ಜಾಸ್ತಿ ಏನು ಪ್ಲಾನ್ ಮಾಡಿಲ್ಲ. ಖಂಡಿತ. RJ Sunil, Prank Calls.